ಇವಳ ಮುಖಕ್ಕೆ ಆರತಿ ಬೇರೆ ಕೇಳು, ಏನ್ ಸಾಧನೆ ಮಾಡಿದಾಳೆ ಅಂತ ಆರತಿ ಎತ್ತಬೇಕು. ನಿನ್ ಮಾವನ್ ಮನೆಗೆ ಹೋಗಿದ್ಯಲ್ಲ, ಅದೇ ಚೆನ್ನಾಗಿತ್ತು. ಈಗ್ಲೂ ಕಾಲ ಮಿಂಚಿಲ್ಲ, ಹೋಗ್ಬೋದು. ಇಷ್ಟೊಳ್ಳೆ ಮನೆ, ಇಷ್ಟೊಳ್ಳೆ ಹುಡುಗ, ಇಂಚರ ನಿಜವಾಗ್ಲೂ ಅದೃಷ್ಟ ಮಾಡಿದ್ಲು. ನಾನು ಪುಣ್ಯ ಮಾಡಿದ್ದೆ ಅಂಕಲ್. ನಿಶ್ಚಿತಾರ್ಥದ ದಿನ ಅವನಿದ್ದ ಅಂತ ನಾವ್ ಯಾರು ತಲೆನೆ ಕೆಡ್ಸ್ಕೊಂಡಿರ್ಲಿಲ್ಲ. ಇವತ್ ಎಲ್ಲಿದಾನೋ ಏನೋ ಗೊತ್ತಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ, ಅವನ್ ಬಂದಿದ್ರೆ ಚೆನ್ನಾಗಿರೋದು. ನಮ್ ಕೆಲ್ಸನ ಅವನೇ ಮಾಡ್ತಿದ್ದ. ಬರಲ್ ಬಂತ ಯಾಕೆ? ಬೋರ್ ಅಂತೆ ಅಮ್ಮಂಗೆ. ನಾನ್ ಬಂದ್ ಏನ್ ಮಾಡ್ಲಿ ಅಂದ್ರು. ನಾ ಹೊರಡನ್ವಾ? ಹೊರಡಣ, ಒಂದ್ ನಿಮಿಷ ಬಂದೆ. ನಂಬಕ್ ಆಗ್ತಿಲ್ಲಪ್ಪ. ಮಾವ ಎಲ್ರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು, ಹೋಗ್ಲೇಬೇಕಲ್ವಾ? ಸರಿ ಆಯ್ತು, ಹೋಗು. ನನಗೂ ಏನ್ ಹೋಗಕ್ ಇಷ್ಟ ಇಲ್ಲ ಅತ್ತೆ, ಆದ್ರೆ ಅವತ್ತು ಇಂಚರ ಅವರಮ್ಮ ಹೇಗೆಲ್ಲರ ಮುಂದೆ ಇಂಚರ ಸುಳ್ಳು ಹೇಳಿರೋ ಹಾಗೆ ಇವರು ಹೇಳಿರ್ಬೋದಲ್ವಾ? ನಿಮ್ಗೆ ಗೊತ್ತಲ್ಲ ಆ ಮೋಹಿನಿ ಅವರು ಅವತ್ತು ಹೇಗೆಲ್ಲ ಮಾತಾಡಿದ್ರು ಅಂತ. ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಲಾವಣ್ಯ, ಎಲ್ಲಿಗೆ ಹೋಗಿದ್ದೆ? ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಮೀನಾಕ್ಷಿ ದಾರಿ ತಪ್ಪಿದ್ಲು. ಸರಿ ತಾರಿ ತೋರ್ಸ್ಕೊಂಡು ಬರ್ತಾ ಇದ್ದೀನಿ. ಬಂದ್ಯ ಸತೀಶ್? ಇದೇನಿದು, ಇನ್ನೂ ರೆಡಿ ಆಗಿಲ್ವಾ? ಇಲ್ಲ ಶ್ರವಣ್, ಮದ್ವೆಗೆ ಬರಲ್ಲ ನಾನು. ಬರಲ್ಲ ಅಂದ್ರೆ? ನನಗ್ ಮೂಡ್ ಇಲ್ಲ, ಬರಲ್ಲ. ಅಗಸ್ತ್ಯ ಹೋಗ್ಲಿ ಬಿಡು ಶ್ರವಣ್, ಅವನ್ ಬರ್ದಿರೋದೇ ಒಳ್ಳೇದಾಯ್ತು.
ಸರಿ ಬಿಡು, ನಿಮ್ಗೆಲ್ಲ ರೂಮ್ ತೋರಿಸ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಳೆ ಶಾಸ್ತ್ರ ಶುರುವಾಗುತ್ತೆ, ರೆಡಿ ಆಗಿಬಿಡಿ ಬನ್ನಿ. ನೋಡಿ ಇದೇ ರೂಮ್, ಎಲ್ಲ ರೂಮು ಬುಕ್ ಮಾಡಿದೀವಿ, ನಿಮಗೆ ಯಾವ್ದು ಬೇಕೋ ಆ ರೂಮ್ ತಗೋಬೋದು. ರಿಶು, ಮದುವೆ ಆಗೋ ತನಕ ನೀನು ಈ ಕಡೆ ತಲೆ ಹಾಕಂಗಿಲ್ಲ, ರೂಲ್ಸ್ ಅಂದ್ರೆ ರೂಲ್ಸು. ಸರಿ, ನೀವು ರೆಡಿ ಆಗಿ. ಅಲ್ಲ, ಈ ರಿಷಬ್ ಮನೆಯವರು ಅಗಸ್ತ್ಯ ಅಗಸ್ತ್ಯ ಅಂತ ಕುಣಿತಿರ್ತಾರಲ್ಲ, ಅವ್ರ ಗೊತ್ತಿಲ್ವಾ ಅಗಸ್ತ್ಯನೇ ಇಂಚರನ್ ಹಳೆ ಲವರು ಅಂತ? ಅವ್ರಿಗೆ ಗೊತ್ತಿಲ್ಲ, ಅಕಸ್ಮಾತ್ ಏನಾದ್ರೂ ಗೊತ್ತಾಯ್ತೋ ನಿಮ್ಮಿಬ್ರು ಸಿಗದು ತೋರಣ ಕಟ್ಬಿಡ್ತೀನಿ. ಓ ಹೌದಾ, ತರುಣ್ ನಿಮ್ಮಪ್ಪ ತೋರಣ ಕಟ್ತಾರಂತೆ, ನೀನೇನ್ ಮಾಡ್ತೀಯಪ್ಪ? ದಯವಿಟ್ಟು ಎರಡು ದಿನ ಸುಮ್ಮನಿರಮ್ಮ, ನಿನ್ ಮಗಳಿಗೂ ಹೇಳು, ಮದ್ವೆ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ನೇನೇ ಮಾಡಕ್ಕಾಗತ್ತೆ, ಆ ಹಾಳಾದ ಅಗಸ್ತ್ಯ ಬೇರೆ ಬಂದಿಲ್ಲ, ಅವನ್ ಬಂದಿದ್ರೆ ಏನಾದ್ರೂ ಡ್ರಾಮಾ ಆದ್ರೂ ಆಗಿರೋದು. ಯೋಚನೆ ಮಾಡು, ಈಗ ನೀನ್ ಸುಮ್ಮನಾದ್ರೆ ನಿಂಗೆ ಅಮ್ಮನ ಬಗ್ಗೆ ಬೇರೆ ಯಾರು ಏನು ಹೇಳೋದಿಲ್ಲ. ಅಗಸ್ತ್ಯ, ನಾನ್ ಬರಲ್ಲ, ನೀವ್ ಹೊರಡಿ. ಅಗಸ್ತ್ಯ, ಅಗಸ್ತ್ಯ, ಏನಂತ ಅವನಿಗೆ? ಯಾರಿಗ್ ಗೊತ್ತು ಏನಾಯ್ತು ಅಂತ. ಬರಲ್ಲ, ಅಗಸ್ತ್ಯ ಹೋಗದೆ ನಾ ಹೋಗಿ ಏನ್ ಪ್ರಯೋಜನ ಲವಣ್ಯ? ಏನೋ ಮಗ, ನಾಲ್ಕು ವಾಂಚಿದ್ರೆ ಬುದ್ಧಿ ಬರುತ್ತೆ ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ, ನೋಡಿದ್ರೆ ಅಗಸ್ತ್ಯನ ಕಾಣಿಸ್ತಿಲ್ಲ. ಹೌದು ರಿಷಬ್, ಎಲ್ಲೋ ಹೆದರ್ಕೊಂಡ್ ಮನೇಲೇ ಕೂತಿರ್ಬೇಕನ್ಸುತ್ತೆ. ಒಂದ್ ನಿಮಿಷ ಇರೋ, ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ಹದಿನೈದು ದಿನದಿಂದ ಕಾಯ್ತಾ ಇದ್ದೀನಿ, ಡಿಸಪಾಯಿಂಟ್ ಮಾಡಬೇಡ. ಇದನ್ನೆಲ್ಲ ನೋಡಕ್ಕೆ ನೀನು ಬರಬೇಕಾಗಸ್ತ್ಯ, ಕಮಾನ್.
ಬಾಯ್ ಮುಚ್ಕೋ, ನೋಣ ಒಳಗೋಗುತ್ತೆ. ಒಂದು 2-3 ಕೋಟಿ ಖರ್ಚು ಮಾಡಿರ್ಬೋದು ಅಲ್ವಾ? ಹೋಗೋವರೆಗೂ ಇನ್ನೊಂದು ಮಾತಾಡಬಾರ್ದು. ಬನ್ನಿ ಸರ್, ಬನ್ನಿ. ಇಂಚರ ಖುಷಿ. ಅಗಸ್ತ್ಯ ಕಾಣಿಸ್ತಿಲ್ಲ, ಬರ್ಲಿಲ್ವಾ? ಇಲ್ಲ ಆಂಟಿ, ಬಂದಿಲ್ಲ. ಬಂದಿದ್ರೆ ಚೆನ್ನಾಗಿರೋದು. ನಾವು ಅದನ್ನೇ ಅನ್ಕೊಂಡ್ವಿ ಆಂಟಿ, ಬಂದಿದ್ರೆ ಚೆನ್ನಾಗಿರೋದು ಅಂತ. ಏನೇ ಕೆಲಸ ಇದ್ರು ನಮಗೂ ಹೇಳಿ, ನಾವು ಮಾಡ್ತೀವಿ. ನಾವೇನೆ ಮಾಡ್ತಾ ಇದೀವಿ ಮದ್ವೆನಲ್ಲಿ? ಆ ಅಗಸ್ತ್ಯನ್ ಮನೆಯವರಾದ್ರು ಬಂದಿದ್ರೆ ಏನಾದ್ರೂ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಂದ್ರಲ್ಲಮ್ಮ ಎಲ್ರು, ಏನೇ ಪ್ರಯೋಜನ? ಅವ್ರು ಬಂದ್ರು, ನಾವ್ ಹಲ್ಗಿಂಜ್ಕೊಂಡ್ ಬನ್ನಿ ಅಂತ ಕರೆದ್ವಿ, ಬರ್ಬೇಕಾದವನೇ ಬರ್ಲಿಲ್ಲ. ಒಟ್ನಲ್ಲಿ ನಾನ್ ಅನ್ಕೊಂಡಿದ್ಯೆಲ್ಲ ಟುಸ್ಪಟಾಕಿ ಆಗೋಯ್ತು.
ನಾಳೆ ನನ್ನ ಮದುವೆ ಆಗಸ್ತೀಯ. ಈ ಏರಿಯಾನೇ ಬಿಟ್ಟು ಹೋಗ್ಬಾರ್ದು ಅನ್ಕೊಂಡಿದ್ದೆ. ಈಗ ನಾನು ಯುಎಸ್ಗೆ ಹೋಗ್ತಾ ಇದ್ದೀನಿ. ನಾನು ಬರಲ್ಲ ಅನ್ಕೊಂಡ್ರಿ ಅಲ್ವಾ, ಬಂದ್ಬಿಡಿದ್ದೀನಿ. ನಿಮಗೆ ಬೇಜಾರಾಗ್ತಾ ಇದೆ ಅನ್ಸುತ್ತೆ. ನನಗೆ ಬೇಜಾರಾಗುವ ಪ್ರಶ್ನೆ ಅಲ್ಲ ಕಣೋ ಅಗಸ್ತ್ಯ. ಇಂಚನ ಮದುವೆ ನಡೀತಿದೆ, ಇಲ್ಲಿಗೂ ಬಂದು ಕೇಳಿದೆ ಪ್ರಶ್ನೆ ಕೇಳಿ ಅವಳನ್ನ ಕಾಡ್ಬೇಡ. ಇವತ್ತಾದರೂ ಅವ್ರು ನೆಮ್ಮದಿಯಾಗಿರಕ್ಕೆ ಬಿಡು. ನೀವು ಬೇರೆಯವ್ರ ಬಗ್ಗೆ ಕೇರ್ ಮಾಡ್ತಿದ್ದೀರಾ ಅನ್ನೋ ಥರ ನಾಟಕ ಆಡಬೇಡಿ. ನಿಮಗೆ ಸೂಟ್ ಆಗಲ್ಲ. ನಿಮಗೆ ನಾನು ಗೆಲ್ಬಾ ಮದುವೆ ನಡೀತಿದೆ ಕಣೋ, ಸಾವಿರಾರು ಜನ ಬಂದಿದ್ದಾರೆ. ರಿಷಬ್ ಇನ್ಶೂರೆನ್ ತಾಳಿ ಕಟ್ತಾನೆ, ಆದ್ರೆ ಅದಕ್ಕಿಂತ ಮುಂಚೆ ನಮ್ಮಮ್ಮನ ಬಗ್ಗೆ ನಾನು ತಿಳ್ಕೊತೀನಿ. ಇದೇ ಅಂತಿಮ, ಇದು ಇವತ್ತು ನಡೆದೇ ತೀರತ್ತೆ.